ಏನ ನೋಡಿ, ಕೆಲವು ಬಾರಿ ನಾವು ಯಾವ ರೀತಿಯಾಗಿ ಜವಾಬ್ದಾರಿ ವರ್ತಿಸ್ಬೇಕು ಅನ್ನೋದಕ್ಕೆ ಈ ಒಂದು ವಿಚಾರ, ಈ ಒಂದು ಸುದ್ದಿ ಏನಿದೆ ಇದು ಕೂಡ ನಿಮ್ಗೆಲ್ಲ ಒಂದು ಕಡೆ ಇಷ್ಟ ಆಗುವಂಥ ಸುದ್ದಿ ಆಗುತ್ತೆ. ಯಾಕೆ ಅಂತಂದರೆ, ಈ ಕೆಲವು ಬಾರಿ ನಾವು ನೋಡಿದ್ವಿ ನಗರಸಭೆ ಅಥವಾ ಈ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಕೆಲವೊಂದು ಇವಾಗ ತಾನೇ ನಾವು ಸುದ್ದಿನ ಬಿತ್ತರೆ ಮಾಡಿದ್ವಿ, ಅದೇ ರೀತಿಯಾಗಿ ಡಿಲೇ ಆಗ್ತಿರುತ್ತೆ, ಕೆಲಸಗಳಾಗಲ್ಲ, ಇದೆಲ್ಲವೂ ಕೂಡ ಬೇಸತ್ತೋಗ್ಬಿಡುತ್ತೆ. ಅಲ್ಲಿನ ಸದಸ್ಯರು ನಾವು ಹೇಳಿಕೊಟ್ಟರು ಒಂದು ನೆಲಮಂಗಲ ಜಾಗದಲ್ಲಿ ಒಂದು ನಗರಸಭೆ ಕಚೇರಿಗೆ ಅಲ್ಲಿನ ಸದಸ್ಯರೇ ಬೀಗ ಹಾಕಿದ್ದಾರೆ. ಹಾಗಾದರೆ ಯಾಕೆ ಬೀಗ ಹಾಕಿದ್ರು, ಸದಸ್ಯರೇ ಬೀಗ ಹಾಕುವಂತಹ ಸಂದರ್ಭ ಒದಗಿ ಬಂದಿದೆ ಆದರೂ ಯಾಕೆ? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನೆಲಮಂಗಲ ನಗರಸಭೆ ಕಚೇರಿಗೆ ಬೀಗ ಹಾಕಿ ಗಲಾಟೆ ಮಾಡಲಾಗಿದೆ, ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಒಂದು ಕಡೆ ನೋಡೋದಾದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ, ಈ ಒಂದು ವಿಚಾರವಾಗಿ ನಗರಸಭೆಗೆ ಬೀಗ ಹಾಕಿ ಗಲಾಟೆ ಮಾಡಲಾಗ್ತಾ ಇದೆ. ನಗರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಸೊ ಇದರಿಂದ ಬೇಸತ್ತಿರುವಂತಹ ಅಲ್ಲಿನ ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿನ ಅಧ್ಯಕ್ಷ ಹಾಗೂ ಸದಸ್ಯರು ಈ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು, ಇನ್ನು ಜನಸಾಮಾನ್ಯರಿಗೆ ಯಾವುದೇ ಸೌಲಭ್ಯ ಒದಗಿಸುವಲ್ಲಿ ಇಲ್ಲಿನ ಅಧಿಕಾರಿ ವರ್ಗದವರು ವಿಫಲವಾಗಿದ್ದಾರೆ ಎನ್ನುವ ಒಂದು ಕಾರಣಕ್ಕೋಸ್ಕರ ಅಧಿಕಾರಿಗಳಿಗೆ ನೇರವಾಗಿ ನಗರಸಭೆ ಸದಸ್ಯರ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು, ಅಲ್ಲಿಗೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಈ ಒಂದು ಗಲಾಟೆಯನ್ನು, ಈ ಒಂದು ಬಿಗುವಿನ ವಾತಾವರಣ ಇತ್ತು, ಇದನ್ನು ಸಡಿಲಗೊಳಿಸುವಲ್ಲಿ ಅವರು ಕೂಡ ಭಾಗಿಯಾಗಿರುವಂಥದ್ದು ಒಂದು ಒಂದು ರೀತಿ ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ನೀವು ಒಂದು ನಗರಸಭೆ ಅಂತ ಒಂದಿದ್ದಾಗ ಅಲ್ಲಿನ ಒಂದಷ್ಟು ಆಡಳಿತದಲ್ಲಿ ಅಧಿಕಾರಿ ವರ್ಗದವ್ರು ಎಲ್ಲರೂ ಕೂಡ ಇರ್ತಾರೆ. ನೀವೇ ಏನು ಕೆಲಸ ಮಾಡ್ತಿಲ್ಲ ಅಂದಾಗ ಇನ್ನೇನಕ್ಕೆ ಬೇಕು ನಗರಸಭೆ? ಏನಕ್ಕೆ ಬೇಕು ಒಂದು ಕಚೇರಿ? ಏನಕ್ಕೆ ಬೇಕು ನಿಮಗೆ ಒಂದು ಪದವಿ? ಏನಕ್ಕೆ ಬೇಕು? ಏನು ಬೇಡ ಬಿಟ್ಟಾಕಿ, ಜನರಿಂದ ಒಂದು ರೂಪಾಯಿದು ಉಪಯೋಗ ಆಗ್ತಿಲ್ಲ ಅಂತಂದಾಗ, ಸೊ ನೀವು ಈ ರೀತಿಯಾಗಿ ಇಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಗರಸಭೆಗೆ ಅಲ್ಲಿನ ಸದಸ್ಯರೆಲ್ಲರೂ ಕೂಡ ಬೀಗ ಹಾಕಿದ್ದಾರೆ. ಸೊ ಹಾಗಾದ್ರೆ ಆ ಸ್ಥಳದಲ್ಲಿ ಏನೆಲ್ಲ ಆಯಿತು ನೋಡ್ಕೊಂಬೋದು. ತಿಂಗಳು ಆಗಿದ್ದಾಗ ಇಂಜಿನಿಯರ್ಗೂ ಹೇಳಿದ್ವಿ ನಾವು ಗಜೇಂದ್ರ ಹಿಂಗ್ ಬೇಗ ಕೆಲಸ ಮಾಡುವಾಗೆಲ್ಲ, ಯಾಕೆಂದ್ರೆ ಸಾರ್ವಜನಿಕರೆಲ್ಲ ಇರ್ತಾರೆ, ಪಬ್ಲಿಕ್ಸ್ ಕೆಲಸ ಆಗ್ಬೇಕು ಅಂತ. ಇಲ್ಲ ಸರ್, ನನ್ಗೆ ಅಧ್ಯಕ್ಷ ಹೇಳುವಾಗ ಕೆಲಸ ಮಾಡಬೇಡಿ ಅಂತ, ನಾನು ಮಾಡಲ್ಲ ಅಂತ ಇತಾನೆ ಒಂದು ಇಂಜಿನಿಯರು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ ಸುಮಾರು ಸರಿ ಕೆಲಸಗಳಿಗೆ. ಯಾಕೆಂದ್ರೆ ಇದು ಪಬ್ಲಿಕ್ಸ್ ಆಫೀಸು, ಪಬ್ಲಿಕ್ಸ್ಗೆ ಬಂದಿದ ತಕ್ಷಣ ಕೆಲಸ ಮಾಡಬೇಕು ಅಂತ. ಯಾಕೆ ನಾವು ಬೇರೆ ಬೇರೆ ಕಡೆ ಎಲ್ಲ ಕಾರ್ಪೊರೇಷನ್ ಎಲ್ಲ ಕಮಿಷನ್ ಕೆಲಸ ಮಾಡಿದ್ವಿ 6-6 ವರ್ಷ, ಎಲ್ಲ ನಮ್ಮೂರು ನೆಲಮಂಗಲ ಅಂತೆಲ್ಲ ನಾನು ಬಂದೆ ಇಲ್ಲೇನ ಕೆಲಸ ಮಾಡಬೇಕು ಅಂತ. ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಇಲ್ಲಿ ರಾಜಕೀಯಗಳೆಲ್ಲ ನಡ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಕ್ ಆಗಲ್ಲ ನಾವು. ಅದಕ್ಕೋಸ್ಕರ ಹೊರತುಪಡಿಸಿ ಇಂಜಿನಿಯರ್ಗೆ ನೋಟಿಸು ಸಹ ಕೊಟ್ಟಿದ್ದೀನಿ ಅವ್ರಿಗೆ, ಡಿ ಸಿ ಅವ್ರ ಹತ್ರ, ನಮ್ಮ PDO ಅವ್ರ ಹತ್ರನು ಮಾತಾಡಿದ್ದೀವಿ. ಏಕೆಂದ್ರೆ ಪಬ್ಲಿಕ್ಸ್ ಸರ್ವಿಸ್ ಇದನ್ನಲ್ಲಿ ಖಾತೆಗಳನ್ನ ನಾವು ಮಾಡಲಿಲ್ಲ ಬೇಗ ಬೇಗ ಅಂತ ಅಂದ್ರೆ ಖಾತೆ ಕಂದಾಯ ನಿಮ್ಗೆ ಬರಲ್ಲ. ಈಗಾಗಲೇ ಸುಮಾರು 10 ಕೋಟಿ ತಕ ನಾವು ವಸೂಲಿ ಮಾಡಿದೀವಿ ಟ್ಯಾಕ್ಸ್. ಜನಕ್ಕೆ ಏನ್ ಬೇಕಾಗಿರೋದು, ಖಾತೆ ಮಾಡಿದ್ರೆ ಕಂದಾಯ ಕಟ್ತಾರೆ ಕರೆಕ್ಟ್ ಆಗಿ, ಅಪ್ ಟು ಡೇಟ್ ಅದನ್ನ ಮಾಡಿದೀವಿ ಇಲ್ಲ ಅಂತ ಹೇಳಲ್ಲ. ನಾವು ಖಾತೆ ಮಾಡಿದೀವಿ, ಖಾತೆನಲ್ಲಿ ಯಾವ್ದೇ ಆದಂತ ಭ್ರಷ್ಟಾಚಾರ ನಡೆಸಿಲ್ಲ, ಏನಿಲ್ಲ, ಕರೆಕ್ಟ್ ಆಗಿದೆ. ನೀವ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅದ್ರ ಪ್ರಶ್ನೆ ಬೇರೆ. ಆದ್ರೆ ನಾವು ಇಂಜಿನಿಯರ್ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದೀವಿ. ಅಧ್ಯಕ್ಷ ಏಡ ಅಧಿಕಾರಕ್ಕೆ ಬಂದು 4 ತಿಂಗಳು ಆಗ್ತಾ ಬಂತು. ನಮ್ಮ ಕಚೇರಿನಲ್ಲಿ ಸ್ವಲ್ಪ ಅವ್ಯವಸ್ಥೆನಲ್ಲಿದೆ. ನಮ್ಮ ಆಡಳಿತ ಯಾವುದೇ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಕಮಿಷನ್ ಅವರು ಸದಸ್ಯರ ಅವರ ಕರ್ತವ್ಯ ನಿಷ್ಠೆನ ಅವರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಎಷ್ಟು ನಾವು ಕೂಡ ಅವ್ರಿಗೆ ಒಳ್ಳೆ ರೀತಿನಲ್ಲಿ ಹೇಳಿದ್ವಿ, ಎಷ್ಟೋ ಜನ ಸಮಸ್ಯೆ ನಾವು ಸದಸ್ಯರ ಕುತ್ಕ ಪರ್ಸನಲ್ ಆಗೂ ಮಾತಾಡಿದ್ವಿ. ಅವರು ಕೆಲವು ಕಡೆ ಗಮನಗಳನ್ನ ಹರಿಸ್ತಾ ಇಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ನಾವು ಕರೆದ್ರೆ ಬರ್ತಾರೆ, ಅವರಾಗಿಯೇ ಬರೋದಿಲ್ಲ. ಜೊತೆಗೆ ಸದಸ್ಯರುಗಳ ಜೊತೆ ಅವರು ಒಂದು ರೀತಿನಲ್ಲಿ ಹೇಳ್ಕೋಬಾರ್ದು, ಆ ರೀತಿ ಬೇಜಾರದವರಿಂದ ನಡ್ಕೊಳ್ತಾರೆ. ಮತ್ತೆ ಈ ಸದಸ್ಯರು ಕೂಡ ಪರ್ಸನಲ್ ಆಗಿ ಮಾತಾಡಿದ್ರು ಅವ್ರಿಗೂ ಅವ್ರಲ್ಲ ಹೌದು ಅಂತ ಆ ಜಾಗದಲ್ಲಿ ಹೇಳ್ತಾರೆ, ಆಮೇಲೆ ಅವ್ರು ಹೋಗಲ್ಲ. ಅವರು
ಇಂಜಿನಿಯರ್ ಸೆಕ್ಷನ್ ಅಲ್ಲಿ ಏನು ನಡೆಯುತ್ತಿದೆ ಅನ್ನೋದನ್ನ ಅವರು ಗಮನಿಸ್ತಾ ಇಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಈವೆಂಟ್ ಗಳು ನಡೆದ್ರೆ ಅದಕ್ಕೆ ಅವರು ಸಹಕರಿಸಲ್ಲ, ನಾವೇ ನಿಂತ್ಕೊಂಡು ಎಲ್ಲ ಮಾಡೋದಾಗಿದೆ, ಅಲ್ಲಿ ಏನು ನಡೆಯುತ್ತಿದೆ ಅಂತ ಕೇಳಲ್ಲ. ಅಧಿಕಾರಿಗಳು ಟೈಮ್ ಕರೆಕ್ಟ್ ಆಗಿ ಬರಲ್ಲ, ಅದರ ಬಗ್ಗೆ ಅವರು ಗಮನ ಹರಿಸಲ್ಲ. ಯಾಕೆಂದ್ರೆ ಅವರೇ ಫಸ್ಟ್ ಆಫ್ ಆಲ್ ಆ ಜಾಗದಲ್ಲಿ ಇರಲ್ವಲ್ಲ. ಏನು ಸಮಸ್ಯೆ? ಕೆಆರ್ಡಿಎಲ್ ಅಲ್ಲಿ ಒಟ್ಟು 9 ಕೋಟಿ 20 ಲಕ್ಷ ಪೈಕಿ ಇಲ್ಲಿ ಪ್ರತಿ ವಾರ್ಡ್ಗೂ 15 ಲಕ್ಷ ಅಂತ ಹೇಳಿ ಟೆಂಡರ್ ಆಗಿತ್ತು. ವರ್ಕ್ ಆರ್ಡರ್ ಕೊಟ್ಟಿ ಅಳತೆ ಮಾಡ್ಕೊಂಡು ಹೋಗಿ ಎಲ್ಲ ಕೆಲಸ ಇನ್ನೇನು ಮಾಡ್ತೀವಿ ಅಂತ ಹೇಳಿ ಸುಮಾರು 4ರಿಂದ 5 ತಿಂಗಳಿಂದ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನಾವು ಅಧಿಕಾರಿಗಳು ಏನು ಹೇಳ್ತಾರೆ ಅದೇ ಆಸೆನ ನಾವು ಜನರಲ್ಲಿ ಹೇಳ್ತೀವಿ, ನಾಳೆ ಮಾಡ್ತಾರೆ ನಾಡಿದ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಇದ್ರ ಮೇಲೆ ನಮ್ಗೆ ಪ್ರತಿ ದಿವಸ ಒಂದು 10 ಫೋನ್ ಬರುತ್ತೆ, ಮಗು ಬೀಳುತ್ತೆ, ಇಲ್ಲ ನಾಯಿ ವಾಡೆ ಬಿದ್ದೋಗಿರುತ್ತೆ, ನಡೆಯಕ್ಕಾಗ್ತಿಲ್ಲ, ವಯಸ್ಸಾಗಿರೋರು ಇದ್ದಾರೆ, ಮತ್ತೊಂದು ಅಂತ ಕೇಳಿ ಇದೇ ರೀತಿ ನಾವು ಪ್ರತಿಯೊಬ್ಬರಿಗೂ ನಮ್ಮ ಗಜೇಂದ್ರ ಇಂಜಿನಿಯರ್ ಕೇಳಿದ್ವಿ, ಕಮಿಷನರ್ ಕೇಳಿದ್ವಿ, ಜನರಲ್ ಬಾಡಿ ಮೀಟಿಂಗ್ ಅಲ್ಲೂ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಎಲ್ಲೇ 2 ದಿವಸಲ್ಲಿ ಕೊಡ್ತೀವಿ, 3 ದಿವಸಲ್ಲಿ ಕೊಡ್ತೀವಿ ಅಂತಾರೆ. ಟೆಂಡರ್ ಯಾರ್ಯಾರಿಗೆ ಆಗಿದೆ, ವರ್ಕ್ ಆರ್ಡರ್ ಯಾರ್ಯಾರಿಗೆ ಆಗಿದೆ, ಅಟ್ಲೀಸ್ಟ್ ಅದನ್ನಾದ್ರೂ ಕೊಡಿ ಅಂದ್ರೆ ಅದನ್ನ ಕೊಡೋದಕ್ಕೂ 4 ತಿಂಗಳಾಗಿದೆ. ನಾವು ಹಳೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಮಾಡಿರದೆ ಇಲ್ಲಿ ಏನು ಪ್ರೋಸೆಸ್ ಮೂವ್ ಮಾಡಲಾಗ ತಿರುಗಾ ಹೊಸ್ದಾಗಿ ಮಾಡ್ಬಿಟ್ಟು ನಾವು ಮಾಡೋದು ಏನಿದೆ? ನಮ್ಗೆ ಅಧಿಕಾರ 100 ವರ್ಷ ಇರೋದಿಲ್ಲ, 5 ವರ್ಷ ಇರುತ್ತೋ 3 ವರ್ಷ ಇರುತ್ತೋ. ನಮ್ಗೆ ನಮ್ ಸ್ಥಾನ ನಾವು ಉಳಿಸ್ಕೋಬೇಕು ಅಂತ ಅಂದ್ರೆ ನಾವು ಪಬ್ಲಿಕ್ ಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಬಂದಿದ್ದೀವಿ, ಮನ್ಸು ಸಮಾಧಾನ ಆಗೋ ಕೆಲಸ ಮಾಡ್ಬೇಕು ಅಂತ. ಇಂಥ ಅಧಿಕಾರಿಗಳಿದ್ದಾಗ ನಾವು ಕೆಲಸ ಮಾಡಕ್ಕಾಗುತ್ತ? ಎಸ್, ನೀವು ಗಮನಿಸ್ಬೋದು ಏನೆಲ್ಲ ಆಯಿತು, ಯಾಕೆ ನಾವು ಈ ಒಂದು ಕಾರ್ಯಕ್ಕೆ ಮುಂದಾದ್ವಿ ಅಥವಾ ಗಲಾಟೆ ಮಾಡಿದ್ವಿ, ಇಲ್ಲೇನಾಗ್ತಾ ಇದೆ ಎಲ್ಲವನ್ನು ಕೂಡ ಅಲ್ಲಿನ ಸದಸ್ಯರು ಬಿಚ್ಚಿಟ್ಟಿದ್ದಾರೆ. ಯಾಕೆ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ ಅದನ್ನು ಕೂಡ ಹೇಳಿದ್ದಾರೆ. ಇಲ್ಲಿನ ನಗರಸಭೆಯಿಂದ ಯಾವುದೇ ಕೆಲಸಗಳು ಆಗದೇ ಇದ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಬೀಗ ಹಾಕ್ಬಿಡಿ, ಪರ್ಮನೆಂಟಾಗಿ ಬೀಗ ಹಾಕ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ ಅಂದಮೇಲೆ ಏನಕ್ಕೆ ಅವಶ್ಯಕತೆ ಏನಿದೆ? ಸೊ ಹಾಗಾಗಿ ಈ ಒಂದು ಅದಕ್ಕೆ ಅಲ್ಲಿನ ಸದಸ್ಯರೇ ರೊಚ್ಚಿಗೆದ್ಬಿಟ್ಟು ಈ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಹೇಳಿದ್ದಾರೆ ಎಲ್ಲ ಪೊಲೀಸರಲ್ಲೂ ಬಂದಾಗ ಅಲ್ಲಿನ ಅಧಿಕಾರಿ ವರ್ಗದವ್ರು ಬಂದಾಗ ತೋರಿಸ್ತಾರೆ, ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ, ಏನೇನು ನಡೆದಿದೆ, ಜನರಿಗೆ ಏನೇನು ಸಿಗ್ತಾ ಇದೆ, ಏನೇನು ಸಿಗ್ತಾ ಇಲ್ಲ, ನಮಗಿಷ್ಟೆಲ್ಲ ಒಂದು ಕೋಪ ಬರಲಿಕ್ಕೆ ಕಾರಣವಾದರೂ ಏನು? ಸೊ ಎಲ್ಲವನ್ನು ಕೂಡ ಅಲ್ಲಿನ ಸದಸ್ಯರು ಬಿಚ್ಚಿಟ್ಟಿದ್ದಾರೆ, ಅಲ್ಲಿನ ಅಧಿಕಾರಿಗಳ ಮೇಲೆ ತಮ್ಮ ಕೋಪವನ್ನು ತೋರಿಸಿರುವಂಥದ್ದು, ಜನರ ಪರವಾಗಿ ನಾವು ಮಾತನಾಡ್ತಾ ಇರುವಂಥದ್ದು, ನಮ್ಮ ನಗರದ ಪರವಾಗಿ ಮಾತನಾಡ್ತಾ ಇರೋದು ಅಂತ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್. ಸೊ ಹಾಗಾದ್ರೆ ನೋಡಿ, ಈ ಎಲ್ಲ ಒಂದ್ ಕಡೆ ಇದು ಅಪರೂಪ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಅಲ್ಲಿನ ಸದಸ್ಯರೇ ನಗರಸಭೆಗೆ ಬೀಗ ಹಾಕುವಂಥದ್ದು ಒಂದ್ ರೀತಿಯಾಗಿ ಅಪರೂಪ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಆಗ್ಲಿಕ್ಕೆ ಮೂಲ ಕಾರಣ ಏನಾಗಿದ್ರೆ? ಹೌದು ಯಶುರಾಜ್, ಏನಂತ ಹೇಳಿದ್ರೆ ನೆಲಮಂಗಲ ನಗರಸಭೆ ಆದ ನಂತರ, ಇತ್ತೀಚೆಗೆ ನಗರಸಭೆ ಆಗಿದೆ, ಆದ ನಂತರ ಹಲವಾರು ಕಾರ್ಯಕಲಾಪಗಳು ನಡೀತಾ ಇಲ್ಲ ಅಂದ್ರೆ ಅಲ್ಲಿನ ಸಿಬ್ಬಂದಿಗಳು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಸದಸ್ಯರೇ ಕೂಡ ಈ ಒಂದು ಬೀಗ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಯಶುರಾಜ್. ಏನಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರ ಸಮಸ್ಯೆಗಳಂದ್ರೆ ಈ ಒಂದು ಖಾತೆ ಇರ್ಬೋದು, ಒಂದು ಅಂದ್ರೆ ಸಿಟಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಇರ್ಬೋದು, ಆ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಗರಸಭೆಗೆ ಬೀಗ ಆದಂತ ಒಂದು ಪ್ರಯತ್ನನ ಇವತ್ತು ಮಾಡಿದ್ದಾರೆ ಯಶುರಾಜ್. ಓಕೆ ಫೈನ್, ಈಗ ಅಂದ್ರೆ ಅಲ್ಲಿನ ಅಧಿಕಾರಿಗಳೇನಾದ್ರು ಈ ವಿಚಾರ ಬಗ್ಗೆ ಏನಾದ್ರು ಮಾತನಾಡಿದ್ರ ಹೇಗೆ? ಏನಂದ್ರೆ ಯಶುರಾಜ್, ನಗರಸಭೆಗೆ ಬೀಗ ಹಾಕದಂತ ಟೈಮ್ನಲ್ಲಿ ಇನ್ನೂ ಅಧಿಕಾರಿ ವರ್ಗದವರು ಅವರು ಕೂಡ ಅವರು ತಪ್ಪನ್ನ ಒಪ್ಕೊಂಡು ಯಾವುದೇ ರೀತಿ ಮಾತಿಗೆ ಮುಂದಾಗಿಲ್ಲ ಯಶುರಾಜ್. ಅಂದ್ರೆ ಅವ್ರಿಗೆ ತಪ್ಪಿನ ಅರಿವಾಗಿದೆ ಅನ್ಕೋತೀವಿ. ಅಂದ್ರೆ ಪ್ರಪ್ರಥಮ ಬಾರಿಗೆ ಈ ಒಂದು ಸದಸ್ಯರು ಇಂತ ಒಂದು ಕೆಲಸ ಮಾಡೋದ್ರಿಂದ ಇನ್ನ ಮುಂದಕ್ಕೆ ಒಂದು ಕೆಲಸನ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆನ ನೀಡಿದ್ದಾರೆ ಯಶುರಾಜ್. ಓಕೆ ಓಕೆ, ಸೊ ಎಲ್ಲ ಒಂದ್ ಕಡೆ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ ಹಾಗಾದ್ರೆ. ಹೌದು ಯಶುರಾಜ್, ಆ ಸದಸ್ಯರೆಲ್ಲ ಸರಿ ಒಗ್ಗಟ್ಟಾಗಿ ಒಂದು ಬೀಗ ಜಡಿದಂತ ಒಂದು ಸನ್ನಿವೇಶದಲ್ಲಿ ಒಂದು ಅಧಿಕಾರಿಗಳಿಗೆ ಈ ಒಂದು ಅರಿವಾಗಿದೆ ಅಂತಾನೆ ಹೇಳ್ಬೋದು ಯಶುರಾಜ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ನೋಡಿ, ಪ್ರಶ್ನೆಗಳನ್ನ ಮಾಡ್ಬೇಕಾಗುತ್ತೆ, ಕೆಲವು ಬಾರಿ ನಾವು ಕೂಡ ಮುಂದೆ ನಿಂತು ಮಾತನಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಯಾರು ಕೂಡ ಸ್ಪಂದಿಸೋದಿಲ್ಲ. ಅದರಲ್ಲೂ ಅಧಿಕಾರಿ ವರ್ಗದವರು ಅಂತ ಬಂದಾಗ ಅಲ್ಲಿನ ಸದಸ್ಯರುಗಳ ಜವಾಬ್ದಾರಿನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾ ಹೋದಾಗ, ಅಂದ್ರೆ ತಪ್ಪುಗಳನ್ನ ಎಚ್ಚರಿಸ್ತಾ ಹೋದಾಗ, ನಿಜವಾಗ್ಲೂ ಕೂಡ ಅಲ್ಲಿನ ನಗರಸಭೆ ಆಗಿರ್ಬೋದು, ಅಲ್ಲಿನ ಜಾಗ ಆಗಿರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿ ಆಗೇ ಆಗುತ್ತೆ.